ಇಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 9 ನಿನ್ನ ದೇವರು ರಾಜ್ಯ ಭಾರ ವಹಿಸಿದ್ದಾನೆ ಪುಟ 195 ಎಲ್ಲಾ ಪ್ರವಾದನಾ ದಿನಾಂಕಗಳು ಮತ್ತು ಸಮಯಗಳಲ್ಲದ ಈ ಬಾಹ್ಯ ಸೂಚನೆಗಳು ಮಾತ್ರವೇ ಸಭೆಯ ಅಥವಾ ರಾಜ್ಯದ ಆಯ್ದ ವರ್ಗದವರಿಗೆ ನೇಮಕವಾದ ಯುಕ್ತ ಸಮಯದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದಕ್ಕೆ ಪ್ರಬಲವಾದ ಸಾಕ್ಷಿಯಾಗಿದೆ. ಇದಕ್ಕೆ ಕಾರಣ ಅವರ ಮೊಂಡತನವು ಮತ್ತು ತೆಗೆದುಹಾಕಲ್ಪಡುವ ಸ್ಥಿತಿಯು ಕ್ರಿಸ್ತನ ದೇಹದ ಆಯ್ದ ಸದಸ್ಯರ ಆಯ್ಕೆಯ ವರವಿಗೆ ಮಾತ್ರವೇ ಎಂಬುದು ಪರಿಶುದ್ಧ ಗ್ರಂಥದ ಆಶಾದಾಯಕ ಭರವಸೆಗಳಾಗಿವೆ. ಅಂತಿಮ ಕಾಲದ ಈ ಕಡೆ ದಿನಾಂಕದಂದು ನಾವು ಈ ರೀತಿಯಾಗಿ ನಿಂತುಕೊಂಡವರಾಗಿ ಆ ಕಾಲದ ಸುಗ್ಗಿಯ ಮಧ್ಯದಲ್ಲಿ ಈ ಭಯಾನಕ ಸಮಯಗಳ ಎಲ್ಲ ಜಟಿಲಕರ ಪ್ರಶ್ನೆಗಳನ್ನು ಮುಂದಿನ 23 ವರ್ಷಗಳ ಅಂತರದಲ್ಲಿ ನಿರ್ಧರಿಸುವುದನ್ನು ಎದುರು ನೋಡುವವರಾಗಿ ಪ್ರವಾದನಾ ವಾಕ್ಯವು ನಮಗೆ ಮತ್ತೂ ದೃಢವಾಗಿರುವುದರ ಬಗ್ಗೆ ಎಷ್ಟೋ ಮಟ್ಟಿನ ಉದಾತ್ತ ಮತ್ತು ತೀಕ್ಷ್ಣ ಭಾವನೆಗಳುಂಟಾಗುತ್ತವೆ. ದಾನಿಯೇಲನು ಮುಂತಿಳಿಸಿರುವಂತೆ ಸಂಕಟದ ಸಮಯದಲ್ಲಿ ಒಟ್ಟುಗೂಡುವ ಬಹು ಮಹತ್ವವಾದ ಮತ್ತು ಗಾಬರಿಗೊಳಿಸುವ ಪ್ರಶ್ನೆಗಳು ಈಗ ಸಾರ್ವಜನಿಕ ಮನಸ್ಸಿನಲ್ಲಿ ಉದ್ರೇಕಗೊಳ್ಳುತ್ತಿದೆ ಮತ್ತು ಭಯಾನಕ ಸಂದಿಗ್ಧತೆಯು ವೇಗವಾಗಿ ಸಮೀಪಿಸುತ್ತಿದೆ. ಆದರೆ ದೇಶಗಳ ಮೇಲೆ ಬರಲಿರುವ ಪ್ರತೀಕಾರ ಮತ್ತು ರೌದ್ರದ ಮಹಾಸಂದಿಗ್ಧತೆಯು ನಾವು ಮುಂಬರುವ ಸಂಪುಟಗಳ ಪರಿಗಣನೆಗೆ ಬಿಡಬೇಕಾಗುತ್ತದೆ. ಯಾಕೆಂದರೆ ಈ ಪ್ರಸ್ತಾಪವು ಬಹಳ ವ್ಯಾಪಕವಾದದ್ದು ಮತ್ತು ಬಹಳ ಮುಖ್ಯವಾಗಿರುವುದರಿಂದ ನಮಗೆ ಸ್ಥಳಾವಕಾಶ ಸಾಲದು. ಆದರೆ ನಾವೀಗ ಸಂಕಷ್ಟಗಳಿಂದಾಚೆ ಮತ್ತು ಸಹಾಯಕಾರಿ ಶಿಸ್ತಿನ ಕ್ರಿಸ್ತನ ಆಡಳಿತದಿಂದಾಚೆ ನಾವು ವಿಮೋಚಿಸಲ್ಪಟ್ಟ ಮತ್ತು ಪುನರ್ಸ್ಥಾಪನೆಗೊಂಡ ಕುಲಗಳ ಆಶೀರ್ವದಿತ ಮತ್ತು ನಿರಂತರ ಬಾಧ್ಯತೆಯಾದ ಭವ್ಯವಾದ ವಿರಾಮ ಸ್ಥಳವನ್ನು ನೋಡುತ್ತೇವೆ ಎಂದು ಹರ್ಷಿಸೋಣ. ಇವುಗಳು ನಿಜವಾಗಿಯೂ ಅದ್ಭುತ ಸಮಯಗಳಾಗಿವೆ. ಆದಾಗ್ಯೂ ಕೆಲವರು ಮಾತ್ರ ದೃಢವಾದ ಪ್ರವಾದನಾ ಮಾತುಗಳಿಗೆ ಲಕ್ಷ್ಯಗೊಡುತ್ತಾರೆ. ಇದರ ಪರಿಣಾಮವಾಗಿ ಭವಿಷ್ಯವನ್ನು ಹೆಚ್ಚಿನ ಜನರು ಪ್ರಸ್ತುತ ಸೂಚನೆಗಳ ದೃಷ್ಟಿಕೋನದ ಮೇರೆಗೆ ಮಾತ್ರವೇ ನೋಡುವವರಾಗಿದ್ದಾರೆ. ಜನರು ತ್ವರಿತವಾಗಿ ಕೂಡಿಕೊಳ್ಳುವ ಮೋಡಗಳನ್ನು ನೋಡುತ್ತಾರೆ, ಆದರೆ ತಮ್ಮ ಬೆಳ್ಳಿ ರೇಖೆಯ ಬಗ್ಗೆ ದೇವರ ವಾಕ್ಯದ ಹೊರತಾಗಿ ಬೇರೇನೂ ಅರಿಯದವರಾಗಿರುತ್ತಾರೆ. ಹೌದು ಪ್ರಿಯ ವಿಮೋಚಕನಾದ ಮತ್ತು ಕರ್ತನೇ, ನಾವು ನಿನ್ನ ಪ್ರಿಯ ಪ್ರತ್ಯಕ್ಷತೆಯನ್ನು ಗ್ರಹಿಸುತ್ತೇವೆ ಮತ್ತು ನಮ್ಮ ಈ ದಿನಗಳಲ್ಲಿ ನಿನ್ನ ಕೃಪಾಭರಿತ ರಾಜ್ಯದ ಸ್ಥಾಪನೆಯ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖಿಸುತ್ತೇವೆ. ನಾವು ಒಂದಕ್ಕೊಂದು ಸಮೀಪಿಸುವ ದೇವರ ಸಾಕ್ಷ್ಯವನ್ನು ನೋಡುವಾಗ ನಮ್ಮ ಹೃದಯಗಳು ಕೃತಜ್ಞತೆಯೊಡನೆ ತುಂಬಿ ಹರಿಯುತ್ತದೆ. ಧರ್ಮಶಾಸ್ತ್ರದ ಪ್ರವಾದಿಗಳಿಂದ, ಅಪೋಸ್ತಲರಿಂದ ಮತ್ತು ಇದುವರೆವಿಗೆ ನಿನ್ನ ಸ್ವಂತ ಗೂಢಾರ್ಥಗಳಿಂದ ಮತ್ತು ದೀರ್ಘಕಾಲ ಅಡ್ಡಿಗಿದ್ದ ಹಾಗೂ ಈಗ ಭವ್ಯ ತೇಜೋ ಕೇಂದ್ರಗಳಾಗಿರುವ ಐಗುಪ್ತದ ಅದ್ಭುತವಾದ ಸಾಕ್ಷ್ಯದಿಂದ ಮೋಡಗಳು ಮತ್ತು ದಟ್ಟವಾದ ಅಂಧಕಾರವು ಇನ್ನೂ ಅಗೋಚರವಾಗಿದ್ದರೂ ನಿನ್ನ ಮಹಿಮೆಯು ನೀನು ನಿಶ್ಚಿತಾರ್ಥಗೊಂಡವರನ್ನು ಹೊರತುಪಡಿಸಿ ನಿನ್ನ ನಂಬಿಗಸ್ತ ಅನುಯಾಯಿಗಳಿಗೆ ಆ ಭವ್ಯವಾದ ದಿನದ ಶೀಘ್ರದಲ್ಲಿಯೇ ಛೇದಿಸಿಕೊಂಡು ಬರಲಿದೆ ಎಂಬುದು ತೋರಿಬರುತ್ತದೆ. ಕೇಂದ್ರ ಬಿಂದುವಿನಲ್ಲಿರುವ ಈ ಪ್ರಜ್ವಲಿಸುವ ಬೆಳಕಿನಲ್ಲಿ ರತ್ನದ ನಂತರ ರತ್ನದಂತೆ ಇದುವರೆವಿಗೂ ತಿಳಿಯದೇ ಇದ್ದ ನಿನ್ನ ಅಮೂಲ್ಯ ಸತ್ಯವು ಈಗ ಶೋಭಾಯಮಾನವಾಗಿ ಪ್ರಕಾಶಿಸುತ್ತದೆ ಮತ್ತು ನಿನ್ನ ಗಂಭೀರವಾದ ಪ್ರತ್ಯಕ್ಷತೆಯು ಅವುಗಳಲ್ಲೆಲ್ಲವುಗಳಿಗಿಂತ ಪ್ರತಿಫಲಿಸುತ್ತವೆ. ನೀತಿವಂತರೇ, ಯಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಕೀರ್ತನೆ 97:12. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರ ಜಯಧ್ವನಿ ಮಾಡಿರಿ, ಪರಾತ್ಪರನಾದ ಯಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಕೀರ್ತನೆ 47:1 ಎಂಬುವಂಥದ್ದೇ. ದೇವರ ಕೃಪೆಯಿಂದ 9 ಅಧ್ಯಾಯವು ಮುಕ್ತಾಯಗೊಂಡಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.